पुष्पा पुष्पराज नान मगन तग्गेदले कांतारा 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 सद्य दाखले मेले दाखले बरियुतिदे कांतारा ಕನ್ನಡದಲ್ಲಿ ಮಾತ್ರ ಬಿಡುಗಡೆಗೊಂಡಿದ್ದ ಕಾಂತಾರ ಇಂದು ಪ್ಯಾನ್ ಇಂಡಿಯಾ ಚಿತ್ರ ಆಗಿ ಮಾರ್ಪಟ್ಟಿದೆ. ಬಿಡುಗಡೆಗೊಂಡ ಎಲ್ಲ ಭಾಷೆಗಳಲ್ಲೂ ದಾಖಲೆ ಮೇಲೆ ದಾಖಲೆ ಬರೀತಾ ಇದೆ. ಈ ಚಿತ್ರ ಈ ರೀತಿಯ ಒಂದು ಕಲೆಕ್ಷನ್ ಮಾಡುತ್ತೆ ಅಂತ ಈ ಚಿತ್ರದ ಪ್ರೊಡಕ್ಷನ್ ಹೌಸ್ನವರಿಗೆ ಕನಸಲ್ಲೂ ಅನಿಸಿರಲಿಲ್ಲ. ಕನ್ನಡದಲ್ಲಿ ಕೇವಲ ಪ್ರೇಕ್ಷಕರ ಬಾಯಿ ಮಾತಿನ ಪ್ರಚಾರದ ಮುಖಾಂತರನೇ ಬ್ಲಾಕ್ ಬಸ್ಟರ್ ಆದಂಥ ಈ ಚಿತ್ರವನ್ನು ಬೇರೆ ಎಲ್ಲ ಭಾಷೆಗಳಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದು ನಿಜವಾಗಲೂ ಚಿನ್ನದ ಬೆಳೆ ತೆಗೆದಂತಾಗಿದೆ. ಚಿತ್ರ ಬಿಡುಗಡೆಗೊಂಡ ಎಲ್ಲ ಭಾಷೆಯಲ್ಲೂ ಸಹ ಬ್ಲಾಕ್ ಬಸ್ಟರ್ ಆಗಿದೆ. ಇದರ ಪರಿಣಾಮ ನಾ ತಗ್ಗೋದೇ ಇಲ್ಲ ಅಂತ ಇದ್ದಂತಹ ನಮ್ಮ ಪುಷ್ಪ ಚಿತ್ರದ ರೆಕಾರ್ಡ್ ಸದ್ಯದಲ್ಲೇ ಮುರಿತಕ್ಕಂಥ ಎಲ್ಲ ಚಾನ್ಸಸ್ ಇದೆ. ಪುಷ್ಪ ಪುಷ್ಪರಾಜ್ ನನ್ನ ಮಗನ್ ತಗ್ಗೆದಲೆ. ಹೇಗೆ ಗೊತ್ತಾ? ಪುಷ್ಪ ಕಳೆದ ವರ್ಷ ಬಿಡುಗಡೆಗೊಂಡು ಬ್ಲಾಕ್ ಬಸ್ಟರ್ ಆದಂಥ ಅಲ್ಲು ಅರ್ಜುನರ ಚಿತ್ರ. ಪ್ಯಾನ್ ಇಂಡಿಯಾ ಚಿತ್ರವಾಗಿ ಬಿಡುಗಡೆಗೊಂಡ ಈ ಚಿತ್ರ ಅಲ್ಲು ಅರ್ಜುನ್ರನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಮಾಡ್ತು. ರಾಕಿಂಗ್ ಸ್ಟಾರ್ ಯಶ್ ರೀತಿನೇ ಅಲ್ಲು ಅರ್ಜುನ್ಗೆ ಉತ್ತರ ಭಾರತದಲ್ಲೂ ಸಹ ಸ್ಟಾರ್ ವ್ಯಾಲ್ಯೂ ತಂದು ಕೊಟ್ಟಂಥ ಚಿತ್ರ ಪುಷ್ಪ. ಈ ಚಿತ್ರದ ಫೇಮಸ್ ಡೈಲಾಗ್ ಯಾವುದು ಅಂತಂದರೆ, ನಾ ತಗ್ಗೋದೇ ಇಲ್ಲ. ಪುಷ್ಪ ಪುಷ್ಪರಾಜ್ ನನ್ನ ಮಗನ್ ತಗ್ಗೆದಲೆ. ಆದರೆ ಪುಷ್ಪ ಚಿತ್ರದ ಕಲೆಕ್ಷನ್ ಕಾಂತಾರದ ಮುಂದೆ ತಗ್ಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನೀ ಹೆಂಗೆ ತಗ್ಗೋದೇ ಇಲ್ಲ ನಾನು ನೋಡ್ತೀನಿ ಕಣ ಬ್ಯಾವರ್ಸಿ ಅನ್ನೋ ಹಾಗೆ ಪುಷ್ಪ ಚಿತ್ರದ ಕಲೆಕ್ಷನ್ ದಾಖಲೆಯನ್ನು ಮೆಟ್ಟಿನೊಳಕ್ಕೆ ಸಿದ್ಧವಾಗಿದೆ ಕಾಂತಾರ. ಪುಷ್ಪ ಚಿತ್ರದ ಒಟ್ಟಾರೆ ಕಲೆಕ್ಷನ್ ಎಷ್ಟು ಗೊತ್ತಾ? ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದ ಪುಷ್ಪ ಚಿತ್ರ ಶುರುವಾಗುವ ಮುನ್ನವೇ ಪ್ಯಾನ್ ಇಂಡಿಯಾ ಚಿತ್ರ ಆಗಿತ್ತು. ಎಲ್ಲರೂ ಸಹ ಈ ಚಿತ್ರವನ್ನು ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದರು. ಹೀಗೆ ಪ್ಯಾನ್ ಇಂಡಿಯಾ ಚಿತ್ರವಾಗಿ ರಿಲೀಸ್ ಆದ ಪುಷ್ಪ, ಹಿಂದಿಯೊಂದರಲ್ಲೇ 108 ಕೋಟಿ ಗಳಿಕೆ ಮಾಡಿದ್ದ ಪುಷ್ಪ ಎಲ್ಲ ಭಾಷೆಯೂ ಸೇರಿದಂತೆ ಒಟ್ಟು 365 ಕೋಟಿ ರೂಗಳನ್ನು ಮಾಡಿ ತನ್ನ ಓಟವನ್ನು ನಿಲ್ಲಿಸಿತ್ತು. ಪುಷ್ಪ ಪಾರ್ಟ್ ಒನ್ ಕಲೆಕ್ಷನ್ನ ಹಿಂದಿಕ್ಕೋದಕ್ಕೆ ಕಾಂತಾರ ಇನ್ನೆಷ್ಟು ಕೋಟಿಗಳನ್ನು ಗಳಿಸಬೇಕು, ಈಗ ಎಷ್ಟು ಗಳಿಸಿದೆ ಗೊತ್ತಾ? ಸದ್ಯ ನವೆಂಬರ್ 5 ಪ್ರಕಾರ ಕಾಂತಾರ ಚಿತ್ರ ಎಲ್ಲ ಭಾಷೆ ಸೇರಿದಂತೆ ವಿಶ್ವದಾದ್ಯಂತ 331 ಕೋಟಿ ಗಳಿಕೆಯನ್ನು ಮಾಡಿದೆ. ಪುಷ್ಪ ಒಂದು ಮಾಡಿರ್ತಕ್ಕಂಥ 365 ಕೋಟಿ ರೂಗಳ ದಾಖಲೆಯನ್ನು ಹಿಂದಿಕ್ಕೋದಕ್ಕೆ ಇನ್ನು ಕೇವಲ 34 ಕೋಟಿಗಳನ್ನು ಮಾಡಬೇಕಾಗಿದೆ ಕಾಂತಾರ. ಹೀಗೆ ಇನ್ನು ಸದ್ಯದಲ್ಲೇ 1 ವಾರದ ಅವಧಿಯಲ್ಲೇ ಪುಷ್ಪ 1 ರೆಕಾರ್ಡ್ ನುಚ್ಚು 100 ಆಗದಂತೂ ಗ್ಯಾರಂಟಿ. KGF 1 ದಾಖಲೆ ಮತ್ತು ಪುಷ್ಪ ಪಾರ್ಟ್ 1 ದಾಖಲೆ ಇವೆರಡನ್ನು ಮುರಿದಿರ್ತಕ್ಕಂಥ ಕಾಂತಾರದ ದಾಖಲೆ ಇನ್ನೆಲ್ಲಿ ಹೋಗಿ ಮುಟ್ಟುತ್ತೋ ನೋಡಬೇಕಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.